positivity rate 16% ಇತ್ತು ಚಾರ್ಜ್ ತಗೊಂಡಾಗ ಈಗ 10% ಗೆ ಇಳಿದಿದೆ ನಿನ್ನೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಇಳಿಯುವ ಸ್ಥಿತಿ ಕಾಣ್ತಾ ಇದೆ ಆದರೆ ಜನರೆಲ್ಲ ಮಾಸ್ಕ್ ಹಾಕೊಂಡು ಹಾಗೂ ಆದಷ್ಟು ಅವರು ಹ್ಯಾಂಡ್ ವಾಶ್ ಪ್ರತಿ 2 ಗಂಟೆಗೊಮ್ಮೆ 3 ಗಂಟೆಗೊಮ್ಮೆ ಮಾಡ್ಕೊಂಡಿದ್ರೆ ಹಾಗೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಪಾಲಿಸಿದ್ರೆ ಮಾತ್ರ ಇದನ್ನು ನಿಯಂತ್ರಣಕ್ಕೆ ತರಲಕ್ಕೆ ಆಗುತ್ತದೆ ಅಧಿಕಾರಿ ಯಂತ್ರಾಂಗದಿಂದ ಏನೇನು ಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲ ನಾವು ಕೈಗೊಳ್ಳತಾ ಇದ್ದೀವಿ ಸೋ ಜನರು ಕೂಡ ಸಹಕರಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಕೋವಿಡ್ ಪಾಸಿಟಿವಿಟಿ ರೇಟ್ ಏನಿದೆ ಅದು ಕಡಿಮೆ ಆಗುವ ಸಂಭವ ಇದೆ ಈಗ 21st ಬೆಳಗ್ಗೆ 6 ಗಂಟೆವರೆಗೆ ಸದ್ಯಕ್ಕೆ ಇರುವ ಸರ್ಕಾರಿ ಆದೇಶ ಚಾಲನೆಯಲ್ಲಿ ಇರುತ್ತದೆ ಅದಾದ ನಂತರ ಮುಂದಿನ ಕ್ರಮ ಏನು ಅಂತ ಸರ್ಕಾರ ಆದೇಶ ಬಂದ ನಂತರ ನಾವು ಕ್ರಮ ಕೈಗೊಳ್ತೀವಿ ಅಲ್ಲ ಇದರಲ್ಲಿ ಹಳ್ಳಿ ನಗರ ಪ್ರದೇಶ ಅಂತ ವಿಭಜನೆ ಇಲ್ಲ ಟಾರ್ಗೆಟ್ ಗ್ರೂಪ್ಸ್ ಇವೆ 45 ಇಯರ್ಸ್ಗಿಂತ ಜಾಸ್ತಿ ಇರುವವರು 18 to 45 ಇಯರ್ಸ್ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಡೋಸಸ್ ಕೊಡುವುದಿದೆ ಅದು ಹಳ್ಳಿ ಜನ ಹಳ್ಳಿ ಪ್ರದೇಶದ ಜನ ಆಗಲಿ ನಗರ ಪ್ರದೇಶದ ಜನ ಆಗಲಿ ಸರ್ಕಾರ ಕೊಟ್ಟಿರುವಂಥ ಟಾರ್ಗೆಟ್ ಗ್ರೂಪ್ಸ್ ಆಧಾರದ ಮೇಲೇ ವ್ಯಾಕ್ಸಿನೇಷನ್ ನಡೀತಾ ಇದೆ ಸೊ ಸದ್ಯಕ್ಕೆ ಇನ್ನೂ ಕೆಲವು ಗ್ರೂಪ್ಸ್ ಗುಂಪುಗಳು ಬಂದು ನಮಗೆ ಕೂಡ ವ್ಯಾಕ್ಸಿನೇಷನ್ಗೆ ವ್ಯವಸ್ಥೆ ಮಾಡಬೇಕು ಅಂತ ಕೋರ್ತಾ ಇದ್ದಾರೆ ಅವ್ರು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಳ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಯಾವ ತಾಲೂಕು ಅಥಾರಿಟಿ ಬಂದಿದೆ ಕೊರೋನಾ ಯಾವ ತಾಲೂಕು ಅಥಾರಿಟಿ ಬಂದಿದೆ ಕಂಟ್ರೋಲ್ ಬಂದಿದೆ ಪ್ರತಿ ತಾಲೂಕಿನಲ್ಲಿ ಸುಮಾರು 50 ಕೇಸಸ್ ಪ್ಲಸ್ ಆರ್ ಮೈನಸ್ 10-20 ಬರ್ತಾ ಇದೆ ಪ್ರತಿದಿನ ನಗರ ಪ್ರದೇಶದಲ್ಲಿ ಆಲ್ಮೋಸ್ಟ್ 50% ಆಫ್ ದ ಕೇಸಸ್ ಬರ್ತಾ ಇದೆ ಸೊ ನಗರ ಪ್ರದೇಶದಲ್ಲಿ ಕಂಟ್ರೋಲ್ ಆಗಿದ್ದರೆ ಜಿಲ್ಲೆಯಲ್ಲಿ ಕಂಟ್ರೋಲ್ ಆಗುತ್ತದೆ ನಗರ ಪ್ರದೇಶದಲ್ಲಿ ನಾವು ಹೆಚ್ಚಿನ RT-PCR ಟೆಸ್ಟಿಂಗ್ ಮಾಡಲಿಕ್ಕೆ ನಿರ್ದೇಶನ ನೀಡಿದ್ದೀವಿ ನಗರ ಪ್ರದೇಶದಲ್ಲಿ ನೀವು ನೋಡ್ತಾ ಇರ್ಬೋದು ಕಳೆದ 2-3 ದಿವಸಗಳಿಂದ ಟೆಸ್ಟಿಂಗ್ ಸತತವಾಗಿ ಜಾಸ್ತಿ ಆಗ್ತಾ ಇದೆ ಹಾಗೂ ಈ ಜಾಸ್ತಿ ಟೆಸ್ಟಿಂಗ್ ಏನು ಸ್ಟ್ರಾಟಜಿ ಇದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಈಗ ಮೂರನೇ ಅಲೆ ಬಗ್ಗೆ ಕೆಲವು ಕಮಿಟೀಸ್ ಫಾರ್ಮ್ ಆಗ್ತಾ ಇವೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ನಾವು ಮೊದಲನೇ ಆದ್ಯತೆ ಎರಡನೇ ಅಲೆ ನಿಯಂತ್ರಣಕ್ಕೆ ತರೋದ್ರ ಬಗ್ಗೆ ಇರಬೇಕು ಆದರೆ ಮೂರನೇ ಅಲೆ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರಬೇಕು ನಾವು ಯೋಚನೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಮೂರನೇ ಅಲೆಗೆ ಸಂಬಂಧಿಸಿದಂತೆ ಸ್ಟ್ರಾಟಜಿ ಏನು ಅಂತ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದ ತಕ್ಷಣವೇ ವಿ ವಿಲ್ ಇಮಿಡಿಯೇಟ್ಲಿ ಟೇಕ್ ಆಲ್ ಮೆಷರ್ಸ್ ರಿಕ್ವೈರ್ಡ್ ಟು ಎನ್ಶೋರ್ ವಿ ಆರ್ ಥರೋಲಿ ಪ್ರಿಪೇರ್ಡ್ ನಾವು ಅದೇ ಹೇಳ್ತಾ ಇದ್ದೀವಿ ಸುಮಾರು ಜನ ಮಾಸ್ಕ್ ಹಾಕಿಕೊಳ್ಳದೆ ತಿರುಗಾಡ್ತಾ ಇದ್ದಾರೆ ಆಲ್ಮೋಸ್ಟ್ 75% ಜನ ಮಾಸ್ಕ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾರೆ ಇನ್ನೊಂದು 20-25% ಜನ ಅವರು ಕೂಡ ಮಾಸ್ಕ್ ಹಾಕ್ಕೋಬೇಕು ಕೆಲವರು ಮಾಸ್ಕ್ ಹಾಕ್ಕೊಳ್ತಾ ಇದ್ದಾರೆ ಆದರೆ ಮೂಗನ್ನು ಕವರ್ ಮಾಡ್ತಾ ಇಲ್ಲ ಇದು ಅತಿ ಚಿಕ್ಕ ಚಿಕ್ಕ ವಿಷಯ ಅಂತ ಜನರಿಗೆ ಅನಿಸ್ಬೋದು ಬಟ್ ಇದು ಚಿಕ್ಕ ವಿಷಯವಲ್ಲ ಮೂಗು ಬಾಯಿ ಕವರ್ ಆಗುವಂಗೆ ಮಾಸ್ಕ್ ಹಾಕ್ಕೊಂಡಿದ್ರೆ ಅವರು ಸೇಫ್ ಆಗಿ ಇರುತ್ತಾರೆ ಅವರ ಸುತ್ತ ಇರುವ ಜನ ಸೇಫ್ ಆಗಿರುತ್ತಾರೆ ಅವರ ಮನೆಯಲ್ಲಿರುವ ತಂದೆ ತಾಯಿ ಮಕ್ಕಳು ಕೂಡ ಸೇಫ್ ಆಗಿ ಇರುತ್ತಾರೆ ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸಿ ಸಹಕರಿಸಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಫ್ರಮ್ 1500 ಕೇಸಸ್ ವಿ ಹ್ಯಾವ್ ಕಮ್ ಡೌನ್ ಟು 590 ಕೇಸಸ್ ಇನ್ ಮ್ಯಾಟರ್ ಆಫ್ 7-8 ಡೇಸ್ ಸೊ ಇನ್ನೂ ವಿ ನೀಡ್ ಮೋರ್ ಟೈಮ್ ಸೊ ಜನರು ಕೂಡ ಸಹಕರಿಸಿದ್ರೆ ಪಾಸಿಟಿವಿಟಿ ರೇಟ್ ಕಡಿಮೆ ಮಾಡಲಿಕ್ಕೆ ಅವಕಾಶವಿರುತ್ತೆ ನಿನ್ನೆ ರಿವ್ಯೂ ಮಾಡಿದಾಗ 9500 ಕೇಸಸ್ ಇದೆ ಅದರಲ್ಲಿ ಅರ್ಧರಷ್ಟು ಸಿಟಿನಲ್ಲಿ ಇವೆ ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಕೇಸಸ್ಗಿಂತ ಡಿಸ್ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಸೊ ಎಕ್ಸಾಕ್ಟ್ ಫಿಗರ್ಸ್ ಪ್ರತಿದಿನ ವೇರಿ ಆಗ್ತಾ ಇರುತ್ತವೆ ಬಟ್ ದಟ್ ಟ್ರೆಂಡ್ ಈಸ್ ದೇರ್ ದಟ್ ಕೇಸಸ್ಗಿಂತ ಡಿಸ್ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಹಂಗೆ ಮಾಡಿಕೊಂಡು ಹೋದಾಗ ಒಂದು ವಾರ 10 ದಿವಸಗಳಲ್ಲಿ ನಿಮಗೆ ಗಣನೀಯ ಪ್ರಗತಿ ಕಾಣ್ತದೆ ಒಂದೆರಡು ದಿನಗಳಲ್ಲಿ ಗಣನೀಯ ಪ್ರಗತಿ ಕಾಣುವುದಿಲ್ಲ ಆ ಟ್ರೆಂಡ್ ಮುಂದುವರಿಸಿಕೊಂಡು ಹೋದರೆ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಅದು
ನಂಬರ್ಸ್ನಲ್ಲಿ ರಿಫ್ಲೆಕ್ಟ್ ಆಗುತ್ತದೆ. ಪ್ರತಿದಿನ ವಿ ಆರ್ ವೇಟಿಂಗ್ ಆ್ಯಂಡ್ ವಾಚಿಂಗ್ ಸಿಚುವೇಶನ್ ಎಸೆಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಪ್ರತಿದಿನ ಸಿಚುವೇಶನ್ ಆಲ್ಟರ್ ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ಆಲ್ಟರಿಂಗ್ ಫಾರ್ ಗುಡ್. ಸೊ ಇನ್ನೂ ಸಮಯ ಇದೆ, ಇವತ್ತು ಫ್ರೈಡೇ, ಇವತ್ತಿನ ಡಾಟಾ ನೋಡಬೇಕು, ಸ್ಯಾಟರ್ಡೇ ಡಾಟಾ ಕೂಡ ನೋಡಬೇಕು. ನೋಡಿದ ನಂತರ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗುತ್ತದೆ. ಸೊ ಲೆಟ್ ಅಸ್ ವೇಟ್.